ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ಈ ವಿಡಿಯೋ ಮೂಲಕ ನುಗ್ಗೆಕಾಯಿ ಸಾಂಬಾರು ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋನ ಕೊನೆ ತನಕ ನೋಡಿ. ನುಗ್ಗೆಕಾಯಿ ಸಾಂಬಾರು ಅಂದರೆ ತುಂಬ ಜನ ಇಷ್ಟಪಟ್ಟು ತಿನ್ನುವಂತಹ ಸಾಂಬಾರು ಅಂತ ಅಂದರೆ ತಪ್ಪಾಗಲಾರ್ದು. ಅದರಲ್ಲೂ ಮದುವೆ ಮನೆಗಳಲ್ಲಿ ಮತ್ತು ಸಮಾರಂಭಗಳಲ್ಲಂತೂ ಈ ನುಗ್ಗೆಕಾಯಿದೇ ಪಾತ್ರ ಜಾಸ್ತಿ ಇರುತ್ತೆ ಅಲ್ವಾ. ಇಂಥ ಟೇಸ್ಟಿಯಾದಂತಹ ನುಗ್ಗೆಕಾಯಿ ಸಾಂಬಾರನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಒಂದು ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ಅರ್ಧ ಕಪ್ಪು ಬೇಳೆನ ಚೆನ್ನಾಗಿ ತೊಳೆದು ನೀರಲ್ಲಿ ಒಂದು ಎರಡು ಸಾರಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ತುಂಬ ಜಾಸ್ತಿ ಹಾಕಬೇಡಿ, ಬೇಳೆ ಬೇಯಬೇಕಾದ್ರೆ ನೀರೆಲ್ಲ ಆಚೆ ಬಂದುಬಿಡತ್ತೆ. ಸೊ ಬೇಳೆಕಾಳು ಮುಳುಗುವಷ್ಟು ನೀವು ನೀರನ್ನು ಹಾಕ್ಕೊಂಡು ಸ್ವಲ್ಪ ಅರಿಶಿನ ಪುಡಿ ಮತ್ತು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಬೇಯಿಸ್ಕೊಳ್ಳೋದ್ರಿಂದ ಬೇಳೆಕಾಳು ಬೇಗ ಬೇಯುತ್ತೆ ಅಂತ. ಇವಾಗ ಇದನ್ನು ಒಂದು ಮೂರು ವಿಷಲ್ ಬರೆಸ್ಕೊಳ್ಳೋಣ. ಬೇಳೆ ಎಲ್ಲ ಚೆನ್ನಾಗಿ ಬೇಯಬೇಕಾಗುತ್ತೆ, ಬೇಳೆ ಚೆನ್ನಾಗಿ ಬೆಂದ್ರೇ ಟೇಸ್ಟ್ ಚೆನ್ನಾಗಿ ಸಿಗುವಂತಹದ್ದು. ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ಮೂರು ವಿಷಲ್ ಬರೆಸ್ಕೊಳ್ತೀನಿ. ಇವಾಗ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಪಾತ್ರೆ ತೊಗೊಂಡಿದ್ದೀನಿ ಒಂದು, ಅದಕ್ಕೆ ಬೇಳೆನ ಆಲ್ರೆಡಿ ಬೇಯಿಸಿಟ್ಕೊಂಡಿದ್ವಲ್ಲ ಆ ಬೇಳೆ ಬೇಯಿಸಿದಂತಹ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀವು ನೀರನ್ನು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ. ನೀವು ಸಾಂಬಾರು ಎಷ್ಟು ಜನಕ್ಕೆ ಮಾಡ್ಕೊಳ್ತೀರಾ ಅಷ್ಟು ಸಾಂಬಾರಿಗೆ ನೀರು ಎಷ್ಟು ಬೇಕಾಗುತ್ತೆ ಅಷ್ಟನ್ನ ಸೇರಿಸ್ಕೊಳ್ಳಿ. ನಾನಿಲ್ಲಿ ಒಂದು 4-5 ಜನಕ್ಕೆ ಆಗುವಷ್ಟು ಸಾಂಬಾರು ಮಾಡ್ತಾ ಇದ್ದೀನಿ. ಇವಾಗ ನೀರನ್ನು ಹೆಚ್ಚಿಸ್ಕೊಂಡ ನಂತರ ತೊಳೆದು ಚೆನ್ನಾಗಿ ನಾನು ಮೇಲ್ಗಡೆ ಸ್ವಲ್ಪ ಸಿಪ್ಪೆ ತೆಗೆದು ನುಗ್ಗೆಕಾಯಿನ ಇಟ್ಕೊಂಡಿದ್ದೆ, ಇವಾಗ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ನಾನಿಲ್ಲಿ ನಾಟಿ ಈರುಳ್ಳಿಯನ್ನು ಯೂಸ್ ಮಾಡ್ತಾ ಇದ್ದೀನಿ. ನೀವು ನಾಟಿ ಈರುಳ್ಳಿ ಇಲ್ಲ ಅಂದರೆ ದಪ್ಪ ಈರುಳ್ಳಿಯನ್ನು ಯೂಸ್ ಮಾಡ್ಬೋದು. ಬಟ್ ಈ ಈರುಳ್ಳಿ ನಾಟಿ ಈರುಳ್ಳಿ ಹಾಕೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು. ಇದ್ದರೆ ಯೂಸ್ ಮಾಡಿ, ಇಲ್ಲ ಅಂದರೆ ದಪ್ಪ ಈರುಳ್ಳಿನೇ ಹಾಕ್ಕೊಳ್ಳಿ ಕಟ್ ಮಾಡಿಕೊಂಡು. ಇವಾಗ ಈರುಳ್ಳಿ ಮತ್ತು ನಾನು ನುಗ್ಗೆಕಾಯಿನ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ. ಇವಾಗ ಇದಕ್ಕೆ ಒಂದು ಮಸಾಲ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು ಮಿಕ್ಸರ್ ಜಾರ್ನ ತೊಗೊಂಡಿದ್ದೀನಿ, ಅದಕ್ಕೆ ತೆಂಗಿನಕಾಯನ್ನು ಸಣ್ಣದಾಗಿ ಪೀಸ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ರುಬ್ಕೊಳ್ಳಿಕ್ಕೆ. ನೀವು ತುರಿದು ಬೇಕಾದ್ರೆ ಹಾಕ್ಕೊಬೋದು. ಇಲ್ಲಿ ಸ್ವಲ್ಪ ಉರ್ಗಡ್ಲೆನ ಹಾಕ್ಕೊಳ್ತಾ ಇದ್ದೀನಿ, ಇದು ಆಪ್ಷನಲ್ಲು, ನೀವು ಬೇಕಿದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಹಾಗೆ ನಾನಿಲ್ಲಿ ಬೇಳೆ ಸಾಂಬಾರು ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ 2.5 ಸ್ಪೂನಷ್ಟು. ನೀವು ಸಾಂಬಾರು ಎಷ್ಟನ್ನು ಮಾಡ್ತೀರಾ ಅಷ್ಟು ಪ್ರಮಾಣದಲ್ಲಿ ನೀವು ಸಾಂಬಾರು ಪುಡಿಯನ್ನು ತೊಗೊಳ್ಳಿ. ಇದು ಮನೆಯಲ್ಲೇ ಮಾಡಿರುವಂಥ ಸಾಂಬಾರು ಪುಡಿ. ಮತ್ತು ಒಂದು 6-7 ಎಸಳು ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಇವಾಗ ನೋಡಿ ನುಗ್ಗೆಕಾಯಿ ಮತ್ತು ಬೇಳೆ ಈರುಳ್ಳಿ ಎಲ್ಲ ಬೇಯ್ತಾ ಇದೆ ಚೆನ್ನಾಗಿ, ಚೆನ್ನಾಗಿ ಕುದಿ ಬರ್ತಾ ಇದೆ. ಇವಾಗ ಇದಕ್ಕೆ ಒಂದು 2 ಮೀಡಿಯಮ್ ಸೈಜ್ನ ಟೊಮೊಟೊವನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಕುದಿ ಬರಬೇಕು ಇದೆಲ್ಲ, ಈರುಳ್ಳಿ ಟೊಮೊಟೊ ನುಗ್ಗೆಕಾಯಿ ಎಲ್ಲ ಚೆನ್ನಾಗಿ ಬೇಯಬೇಕು. ನೋಡಿ ಇವಾಗ ಇದು ಚೆನ್ನಾಗಿ ಬೇಯ್ತಾ ಇದೆ. ನಾವು ಸ್ವಲ್ಪ ಒಂದು ಸಣ್ಣ ಗೋಲಿ ಗಾತ್ರದ ಹುಣಸೆಹಣ್ಣನ್ನು ನೀರಲ್ಲಿ ನೆನೆಸ್ಕೊಂಡು ಕಿವುಚಿಟ್ಕೊಳ್ಳೋಣ ಸೈಡಲ್ಲಿ. ಇವಾಗ ಇದು ಕೂಡ ಚೆನ್ನಾಗಿ ಬೇಯ್ತಾ ಇದೆ. ನಾವು ಮಿಶ್ರಣ ರುಬ್ಕೊಂಡಿದ್ವಲ್ಲ ಅದನ್ನು ಇವಾಗ ಸೇರಿಸ್ಕೊಳ್ಳೋಣ. ನಾವು ರುಬ್ಬಿದಂತಹ ಮಿಶ್ರಣಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ಇವಾಗ ನಾನು ಹಾಕ್ಕೊಳ್ತಾ ಇದ್ದೀನಿ. ಈ ನುಗ್ಗೆಕಾಯಿ ಸಾಂಬಾರು ಗಟ್ಟಿ ಇರಬೇಕು, ತುಂಬ ತೆಳು ಮಾಡಿದ್ರೆ ಚೆನ್ನಾಗಿರೋದಿಲ್ಲ. ಇವಾಗ ಇದಕ್ಕೆ ಎಷ್ಟು ಬೇಕಷ್ಟು ನೀರನ್ನು ಇವಾಗಲೇ ಸೇರಿಸ್ಕೊಂಬಿಡಿ. ನೀರನ್ನು ಸೇರಿಸ್ಕೊಂಡು ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇವಾಗಲೇ ಹಾಕ್ಕೊಂಬಿಡಿ. ನಾನಿಲ್ಲಿ ಬೇಳೆ ಬೇಯಿಸ್ತಿಕ್ಕೂ ಕೂಡ ಉಪ್ಪನ್ನು ಹಾಕ್ಕೊಂಡಿದ್ದೆ. ಉಪ್ಪನ್ನು ನೋಡಿಕೊಂಡು ಸೇರಿಸ್ಕೊಳ್ಳಿ, ಎಷ್ಟು ಬೇಕಷ್ಟು ನೋಡಿಕೊಂಡು. ಇವಾಗ ಇದಕ್ಕೆ ಉಪ್ಪನ್ನು ಹಾಕ್ಕೊಂಡಿದ್ದೀನಿ, ಚೆನ್ನಾಗಿದ್ದು ಕುದಿ ಬರ್ತಾ ಇದೆ. ಆ ಮಸಾಲ ಎಲ್ಲ ಚೆನ್ನಾಗಿ ಬೇಯಬೇಕು, ಆ ಸಾಂಬಾರು ಪುಡಿ ಸ್ಮೆಲ್ಲೆಲ್ಲ ಘಮ ಎಲ್ಲ ಚೆನ್ನಾಗಿ ಬೆಂದು ಅದು ಆರಾಮ ಬಿಟ್ಕೊಬೇಕು. ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ, ಅದರ ಹಸಿ ವಾಸನೆ ಎಲ್ಲ ಹೋಗೋವರೆಗೂ.
ಇವಾಗ ಚೆನ್ನಾಗಿದ್ದು ಕುದಿ ಬರ್ತಾ ಇದೆ. ಚೆನ್ನಾಗಿ ಒಂದು 4-5 ನಿಮಿಷಗಳ ಕಾಲ ಈ ರೀತಿ ನೀವು ಬೇಯಿಸ್ಕೊಬೇಕಾಗುತ್ತೆ ಮಸಾಲೆ ಎಲ್ಲ ಹಾಕಿದ ನಂತರ. ನೋಡಿ ನುಗ್ಗೆಕಾಯಿನೂ ಕೂಡ ಬೇಯ್ತಾ ಇದೆ. ಇವಾಗ ಒಂದು 4-5 ನಿಮಿಷ ಆಗಿದೆ ಇದು. ಇವಾಗ ಸಾಂಬಾರ್ ಪುಡಿ ಎಲ್ಲ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ಇದಕ್ಕೆ ನಾವು ಹುಣಸೆಹಣ್ಣನ್ನು ಕಲಸಿಟ್ಕೊಂಡಿದ್ವಲ್ಲ ಅದರ ರಸನ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಹುಣಸೆ ಹಣ್ಣಿನ ರಸನ ಸೇರಿಸ್ಕೊಂಡ ನಂತರ ತುಂಬ ಬೇಯಿಸ್ಕೊಬೇಡಿ, ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ. ಒಂದು 2-3 ನಿಮಿಷಗಳ ಕಾಲ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಹುಣಸೆ ರಸ ಹಾಕಿದ ನಂತರ. ನೋಡಿ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ, ತೆಳುನೂ ಇಲ್ಲ ತುಂಬ ಗಟ್ಟಿನೂ ಇಲ್ಲ. ಇದು ನಂತರ ತಣ್ಣಗಾದ್ಮೇಲೆ ಸ್ವಲ್ಪ ಗಟ್ಟಿ ಬರುತ್ತೆ. ಇವಾಗ ಇದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಒಂದು 2 ಟೇಬಲ್ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಸಾಸಿವೆ, ಹಾಗೆ ಜೀರಿಗೆ. ಜೀರಿಗೆ ಹಾಕೋದ್ರಿಂದ ಹೆಲ್ತ್ಗೆ ತುಂಬ ಒಳ್ಳೆಯದು. ನೀವು ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಹಾಗೆ ಒಂದು 2-3 ಒಣಮೆಣಸಿನ್ಕಾಯಿ ಮತ್ತು ಹಸಿ ಕರಿಬೇವಿನ ಸೊಪ್ಪು ಹಾಗೆ ಸ್ವಲ್ಪ ಹಿಂಗನ್ನು ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಸಾಂಬಾರ್ಗೆ ಸೇರಿಸ್ಕೊಳ್ಳೋಣ. ನೋಡಿ ನೀವು ಈ ಒಗ್ಗರಣೆ ಹಾಕಿದ ನಂತರ 1 ನಿಮಿಷ ಅಥವಾ 2 ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ತುಂಬ ಹೊತ್ತು ಬೇಯಿಸೋ ಅವಶ್ಯಕತೆ ಇಲ್ಲ. ಇವಾಗ ನೋಡಿ ಕುದಿ ಬರ್ತಾ ಇದೆ ಸಾಂಬಾರು. ನೀವು ರುಚಿ ಎಲ್ಲ ನೋಡಿಕೊಂಡು ಉಪ್ಪನ್ನು ಬೇಕಿದ್ರೆ ಸಪ್ಪೆ ಇದ್ರೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ. ನೋಡಿ ಕನ್ಸಿಸ್ಟೆನ್ಸಿ ಎಲ್ಲ ಕರೆಕ್ಟಾಗಿದೆ, ನುಗ್ಗೆಕಾಯಿನೂ ಕೂಡ ಚೆನ್ನಾಗಿ ಬೆಂದಿದೆ, ಬೇಳೆ ನುಗ್ಗೆಕಾಯಿ ಎಲ್ಲ. ಇವಾಗ ಸ್ವಲ್ಪ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಈ ಸಾಂಬಾರು ರೆಡಿಯಾಗಿದೆ. ನೋಡಿ ಈ ರೀತಿ ಕುದಿ ಬಂದ ನಂತರ ನೀವು ಸ್ಟವ್ನ ಆಫ್ ಮಾಡ್ಕೊಳ್ಳಿ. ಇವಾಗ ನಾನು ಇದನ್ನ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಬೌಲ್ಗೆ. ನೋಡಿ ನುಗ್ಗೆಕಾಯಿನೂ ಎಲ್ಲ ಪರ್ಫೆಕ್ಟಾಗಿ ಬೆಂದಿದೆ, ಈ ರೀತಿ ಬೆಂದರೆ ಸಾಕು. ನೋಡಿ ಬಿಸಿ ಬಿಸಿಯಾದ ನುಗ್ಗೆಕಾಯಿ ಸಾಂಬಾರು ಸವಿಯಲು ಸಿದ್ಧವಾಗಿದೆ. ಇದ್ರ ಜೊತೆಯಲ್ಲಿ ಮುದ್ದೆ ಅಥವಾ ಅನ್ನ ತಿಂತಾ ಇದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿದ್ರಲ್ಲ ಎಷ್ಟು ಟೇಸ್ಟಿಯಾಗಿ ತುಂಬ ಬೇಗ ಇನ್ಸ್ಟೆಂಟಾಗಿ ರೆಡಿಯಾಗುವಂತಹದ್ದು ಈ ಸಾಂಬಾರು. ನೀವು ಕೂಡ ಮನೆಯಲ್ಲಿ ಮಾಡ್ಕೊಳ್ಳಿ. ಹೇಗೆ ಬಂತು ಈ ನುಗ್ಗೆಕಾಯಿ ಸಾಂಬಾರು ಅಂತ ಕಮೆಂಟ್ ಮಾಡಿ. ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.